ಕಂಪೋಸ್ಟಿಂಗ್ ವಿಡಿಯೋ ನಾನು ಮನೆಯಲ್ಲಿ ಮತ್ತು ಆಫೀಸ್ನಲ್ಲಿ ಮಾಡ್ತಾ ಇರೋ ವಿಧ ವಿಧವಾದ ಕಂಪೋಸ್ಟಿಂಗ್ ಬಗ್ಗೆ ಮಾಡಿದ್ದೀವಿ. ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ನ ವೇವ್ ಆಫ್ ಮಾಡೋದಕ್ಕೆ ನಾವು ಯಾವ ಥರ ಮನೆಯಲ್ಲೇ ಹಸಿ ಕಸಾನ ಕಂಪೋಸ್ಟಿಂಗ್ ಮಾಡ್ಬೋದು ಅಂತ ಇಲ್ಲಿ ಮೊದಲಿಗೆ ತೋರಿಸೋದು ಏರೋಬಿಕ್ ಕಂಪೋಸ್ಟಿಂಗ್, ಎರಡನೇದು ಅಥ್ವಾ ಎರೆಹುಳ ಗೊಬ್ಬರ ಮಾಡೋದು, ಮೂರನೇದು ಪ್ರಕಾಶಿ ಕಂಪೋಸ್ಟಿಂಗ್, ನಾಲ್ಕನೇದು ಎಲೆ ಗೊಬ್ಬರ ಮಾಡೋದು ಲೀಫ್ ಕಂಪೋಸ್ಟರ್, ಐದನೇದು ಆ್ಯಕ್ಚುಲಿ ಬಯೋ ಎನ್ಝೈಮ್ ಅಂತ ಕೆಮಿಕಲ್ ಫ್ರೀ ಲಿವಿಂಗಿಗೆ ಮತ್ತು ಮನೆ ಕ್ಲೀನ್ ಮಾಡಲಿಕ್ಕೆ ಬಯೋ ಎನ್ಝೈಮ್ ಮಾಡ್ಕೊಳ್ಳೋ ಬಗ್ಗೆ ತೋರಿಸ್ತೀವಿ. ಇದು ನಮ್ಮ ಮನೆ ಮುಂದೆ ಇರುವ ಎರಡು ಸ್ವಚ್ಛ ಬೀದಿ ಲೀಫ್ ಕಂಪೋಸ್ಟರ್, ಒಂದೊಂದಕ್ಕೆ 6-8 ಮನೆ ಹಸಿ ಕಸವನ್ನು ಹಾಕಬಹುದು. ಈಗ ಇವರು 3 ಜನ ಮನೆಯ ಕಿಚನ್ ವೇಸ್ಟನ್ನು ತೊಗೊಂಬಂದಿದ್ದಾರೆ, ಹಾಕ್ತಾ ಇದ್ದಾರೆ. ಇವರು ಇನ್ನೊಂದು ದಿಯಾ ಅಂತ ಅಲ್ಲಿನ ಆ ಕಿಚನ್ ವೇಸ್ ಕಂಪೋಸ್ಟರ್ ಒಳಗಡೆ ಹಾಕ್ತಾರೆ. ಅದರ ನಂತರ ನಾವು ಇದು ನಮ್ಮ ಬ್ರದರಿಂದ ಮನೆಯ ಗೃಹ ಪ್ರವೇಶದ ಹೂವು ಮತ್ತು ತೋರಣ ಸ್ವಲ್ಪ ಬಾಳೆ ಎಲೆ ಇದನ್ನು ಕೂಡ ಒಳಗೆ ಹಾಕ್ತಾ ಇದ್ದೀನಿ. ಹಾಕಿದ ಮೇಲೆ ಅದಕ್ಕೆ ನಾನು ಹಳೆ ಗೊಬ್ಬರ ಇರೋದನ್ನ ಮೇಲೆ ಹಾಕೋದು. ಮತ್ತೆ ವಾರಕ್ಕೆ ಒಂದ್ಸರ್ತಿ ಕೋಕೋಪೀಟ್, ಮೈಕ್ರೋಬಿಯಲ್ ಕೋಕೋಪೀಟ್ ಹಾಕಿದ್ರೆ ಸಾಕಾಗುತ್ತೆ. ಇದು ಆ ಎಲೆ ಗೊಬ್ಬರದಲ್ಲಿ ಇರುವಂತಹ ಎರೆಹುಳಗಳು. ಈಗ ನಾನು ಎರೆಹುಳ ಗೊಬ್ಬರ ವರ್ಮಿ ಕಂಪೋಸ್ಟಿಂಗ್ ಮಾಡುವ ಕಂಟೈನರ್ ತೋರಿಸ್ತಾ ಇದ್ದೀನಿ. ಇದು ನಮ್ಮನೆಯಲ್ಲಿರುವ 2 ಕಂಪಾರ್ಟ್ಮೆಂಟ್ ಇರೋ ಸಿಂಟೆಕ್ಸ್ ಕಂಪನಿಯ ವರ್ಮಿ ಬಿನ್. ಇದರಲ್ಲಿ ನಾವು ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಕಾಫಿ ಪುಡಿ, ಟೀ ಪುಡಿ, ಕಾರ್ಡ್ಬೋರ್ಡ್ ಬಾಕ್ಸ್ ಪೀಸಸ್ಸು ನೆನೆಸ್ಬಿಟ್ಟು ಹಾಕ್ತೀವಿ. ಹಳೆ ಬಟ್ಟೆ, ಕಾಟನ್ ಬಟ್ಟೆಗಳು, ಟಿಶ್ಯೂ ಪೇಪರ್ಸ್ ಕೂಡ ಹಾಕ್ಬೋದು. ಮತ್ತು ಒಣ ಎಲೆ, ಕಬ್ಬಿನ ಜಲ್ಲೆ ಉಪಯೋಗಿಸಿರೋದು ಇದಿಷ್ಟು ಹಾಕುವಂಥದ್ದು. ಇಲ್ಲಿ ಆಫ್ರಿಕನ್ ರೆಡ್ ವಿಗ್ಲರ್ಸ್ ಅಂತ ಹೇಳ್ತೀವಿ, ಆ ಎರೆಹುಳ ಇದೆ. ಅವು ತನ್ನ ದೇಹದ ಅರ್ಧದಷ್ಟು ಸೈಜಷ್ಟು ಪ್ರತಿದಿನ ತಿನ್ನುತ್ತೆ. ದೇ ಆರ್ ನೋನ್ ಫಾರ್ ಈಟಿಂಗ್ ಎ ಲಾಟ್ ಆ್ಯಂಡ್ ಸರ್ಫೇಸ್ ಫೀಡರ್ಸ್ ದೇ ಆರ್.